ಹತ್ರ ಬಂದು ತರ್ಲೆ ಮಾಡ್ತಿದ್ರಿ, ಜಗಳ ಮಾಡ್ತಾ ಇದ್ರಿ. ಆದ್ರೆ ಈಗ ಸರಿ, ನಾನು ಹೊರಡ್ತೀನಿ ಸುಶಾಂತ್. ಆಫೀಸಲ್ಲಿ ಬೇರೆ ತುಂಬ ಕೆಲಸ ಇದೆ. ನೀವು ಸಹ ಆಫೀಸಿಗೆ ಬರ್ತಿಲ್ಲ, ನಿಮ್ಮ ಕೆಲಸನೂ ನಾನೇ ಮಾಡಬೇಕಲ್ವಾ? ನಾನು ಹೊರಡ್ಲಾ? ಹೊರಡ್ತೀರಾ? ಮನೇಲೇನಾದರೂ ನಿಮಗೆ ಬೇಜಾರು ಅನ್ಸಿದ್ರೆ ನನಗೆ ಕಾಲ್ ಮಾಡಿ, ನಿಮ್ಮ ಬೇಜಾರು ಕಳಿಯತ್ತೆ. ಸರಿ, ಬಾಯ್, ಟೇಕ್ ಕೇರ್. ಅತ್ತೆಗೆ ಅನುಮಾನ ಬಂದು ನೀವು ಯಾಕೆ ಆಫೀಸ್ಗೆ ಹೋಗಿಲ್ಲ ಅಂತ ಕೇಳಿದ್ರೆ ದಯವಿಟ್ಟು ನಿಜ ಹೇಳಬೇಡಿ, ಅವ್ರಿಗೆ ತುಂಬ ಹರ್ಟ್ ಆಗತ್ತೆ. ಅವರು ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ. ಈ ನಿಮ್ಮ ನಿರ್ಧಾರ ಅವ್ರ ಮನಸ್ಸಿಗೆ ನೋವು ಮಾಡಿದ್ರು ಮಾಡಿರಬಹುದು. ಅವ್ರಿಗೆ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಬೇರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ. ಸರಿ, ನಾನು ಹೊರಡ್ತೀನಿ. ಕಾಣಿ ಕಾಣಿ ನೋಯಿಸಬೇಡ, ಕಾಯಬೇಡ ಕಾಯಿಸಬೇಡ, ಒಂದು ಬಾರಿ ಹೋದ ಕಾಲ ಮತ್ತೆ ಬಾರದು. ಬೀಸದಿರುವಾಗ ಉಸಿರಿಗಂತೂ ದೂರ, ಹೇಳದಿರುವ ಪ್ರೀತಿ ಭೂಮಿಗಂತೂ ಭಾರ. ಮನಸೇ ಮನಸೇ ಒಮ್ಮೆ ಸಮ್ಮತಿಸೇ. ಇದ್ಯಾವ ಫೋಟೋ? ಸುಶಾಂತ್ ಅಳ್ಳಾರ್ದೆ ಗಟ್ಟಿ ಇಟ್ಕೊಳ್ಳೋ, ನಿನ್ನ ಬೀಳಕ್ ಬಿಡ್ತೀನಿ ನಾ ಸುಶಾಂತ್.
ತಾಯಿ ಗೋಲಿಗಳು. ಇದು ನಿಂದು, ಇದು ನಂದು. ಅಣ್ಣ ಇದು ನೀನೇ ಇಟ್ಕೋ. ಇಲ್ಲ ಇದು ನಿನ್ ಸೇರಿದ ನೀನೇ ಇಟ್ಕೊಳ್ಳೋ. ಒಳ್ಳೆ ಟೈಮ್ಗೆ ಬಂದೆ ನೀನು. ಇದು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ತೀಯಾ? ಇದ್ನಿಂಗ್ ಎಲ್ಲಿ ಸಿಕ್ತು ಬ್ರೋ? ಇಲ್ಲೇ ಒಂದ್ ಕಡೆ ಸಿಕ್ತು, ಆದ್ರೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ತೀಯಾ? ದಿಸ್ ಇಸ್ ಅ ಕ್ಯಾಟರ್ಪಿಲ್ಲರ್. ಇದನ್ನ ಹೀಗೆ ಇಡ್ಕೊಂಡು ಹೀಗೆ ಯೂಸ್ ಮಾಡೋದು. ಲೆಫ್ಟ್ ಹ್ಯಾಂಡಲ್ಲಿ ಗಟ್ಟಿಗೆ ಹಿಡ್ಕೊಂಡು ಇಲ್ಲೊಂದು ಕಲ್ಲಿಟ್ಟು ಗುರಿ ಇಟ್ಟು ಹೊಡಿಬೇಕು. ಹೌದಾ, ವೆರಿ ನೈಸ್ ಅಲ್ವಾ ಬ್ರೋ? ಈ ಗೇಮ್ ನೀನು ಆಡಿದೀಯಾ? ಗೇಮ್ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಬ್ರೋ, ರಿಷಿ ಅವನದ ನೋಡಿ ಹೇಗ್ ರಿಯಾಕ್ಟ್ ಮಾಡ್ದ? ಅವ್ನ್ ತುಂಬಾ ಫೀಲ್ ಮಾಡ್ಕೊಂಡ. ತುಂಬಾನೇ ಫೀಲ್ ಆದ ಅದ್ಕೆ. ಪಾಪ ಅವನ್ಗೆ ಬ್ರೋ ತುಂಬಾ ನೆನ್ಪಾದ ಅನ್ಸತ್ತೆ. ಅವರಿಬ್ರು ಕ್ಯಾಟರ್ ಪಿಲ್ಲರ್ ಆಡ್ತಿದ್ರು. ಈಗ ಅದನ್ ನೋಡಿದ್ಮೇಲೆ ಅವನಿಗೆಲ್ಲ ನೆನ್ಪಾಯ್ತು ಅನ್ಸತ್ತೆ. ಅದಕ್ಕೆ ಪಾಪ ಬೇಜಾರ್ ಮಾಡ್ಕೊಂಡು ಹೊರಟೆ ಹೋದ. ರಿಷಿ, ನಾವ್ ಅಂದ್ಕೊಂಡಾಗೆ ಆಗ್ತಿದೆ. ಇಬ್ರು ಒಬ್ರಿಗೊಬ್ರು ಮಿಸ್ ಮಾಡ್ಕೊಂಡ್ರೆ ಮಾತ್ರ ಅವರಿಬ್ರು ಒಂದಾಗೋದಕ್ ಸಾಧ್ಯ. ಇಬ್ರು ಒಂದಾಗೋದ? ಯಾವಾಗ ಒಂದಾಗ್ತಾರೆ ಅದಕ್ಕೆ? ಅಣ್ಣಂದ್ರಿಬ್ರು ಎಷ್ಟು ಖುಷಿ ಖುಷಿಯಾಗಿರ್ತಿದ್ರು, ಈಗ ಅವರಿಬ್ರು ಜಗಳ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡದೆ ಇರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ರಿಷಿ, ನೀನ್ ಹೊಂದ್ಕೋಬೇಡ. ತುಂಬಾ ದಿನ ಅವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರೋಕ್ ಆಗಲ್ಲ. ಆದಷ್ಟು ಬೇಗ ಅವರಿಬ್ರು ಒಂದಾಗೆ ಆಗ್ತಾರೆ. ಸುಶಾಂತ್ ಸಿದ್ಧಾರ್ಥ್ ಯಾಕೆ ಒಂದಾಗ್ಬೇಕು? ಈಗ ಅವರಿಬ್ರು ಬೇರೆ ಬೇರೆ ಆಗಿದಾರ? ಅಯ್ಯೋ, ಹಾಗೇನು ಇಲ್ಲ ಮಾವ. ನಾನ್ ಹೇಳ್ತಿದ್ದು ಹಾಗಲ್ಲ. ಅದು ಪ್ರಾಜೆಕ್ಟ್ ವಿಷಯದಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಇನ್ನೂ ಜಾಸ್ತಿ ಸಕ್ಸಸ್ ಸಿಗುತ್ತಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟೇ ಮಾವ, ಅಷ್ಟೇ ಅಲ್ವಾ ರಿಷಿ? ಹೌದು ಡ್ಯಾಡಿ, ಅಷ್ಟೇ. ಏನೋ ಸಮಸ್ಯೆ ಆಗಿದೆ. ಸುಶಾಂತ್ ಸಿದ್ಧಾರ್ಥ್ ಇಬ್ರು ಗೋವಾದಿಂದ ಬಂದ್ಮೇಲೆ ಒಟ್ಟಿಗೆ ಮಾತಾಡಿದ್ದು ನಾನು ನೋಡೇ ಇಲ್ಲ. ಪ್ರಾಜೆಕ್ಟ್ ವಿಷಯವಾಗಿ ಇಬ್ರು ಜಗಳ ಏನಾದರೂ ಮಾಡ್ಕೊಂಡಿದ್ದಾರಾ? ಛೇ, ಈ ವಿಷಯನ ಹೇಗಪ್ಪ ತಿಳ್ಕೊಳ್ಳಿ? ಹಾಂ, ನಮ್ಮ ಆಲ್ ಇಂಡಿಯಾ ರೇಡಿಯೋ ಪ್ರೇಮ ಅವರಿರುವಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಹಾಂ, ಪ್ರೇಮ 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 ಪ್ರೇಮ